ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಿಲ್ ಪಸಂದ್. ನಿಮ್ಮ ಎಲ್ಲ ಫ್ಯಾನ್ಸ್ ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಲ್ಲ ಇಲ್ಲಿ ನೋಡಬಹುದು ಪೋಸ್ಟರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬಾ ಇಷ್ಟ ಆಗಿದ್ದು ಟೈಟಲ್ ಫಾಂಟ್ಸ್, ಟೈಟಲ್ ನಲ್ಲಿ ಇರುವಂತ ಕಲರ್ಸ್. ಓವರ್ಆಲ್ ಅಂದ್ರೆ ಪ್ರೆಸೆಂಟೇಷನ್ ಅಷ್ಟು ಬೇಕಾದ್ರೆ ಸಿನಿಮಾನು ಅಷ್ಟೇ ಚೆನ್ನಾಗಿ ಮೂಡ್ ಬಂದಿರುತ್ತೆ. ನನ್ನ ಫೇವ್ರೆಟ್ ಡಿ ಒ ಪಿ ಶೇಖರ್ ಚಂದ್ರ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಇನ್ನು ಶಿವಮೂರ್ತಿ ಅವ್ರದ್ದು ನಂದು ಒಂದು ಹಳೆ ಒಡನಾಟ, ತಾಜ್ಮಹಲ್ ಸಿನಿಮಾ ಟೈಮಿಂದ ಸಾಕಷ್ಟು ವರ್ಷಗಳಿಂದ ನಂದು ಅವ್ರದ್ದು ಒಂದು ಬಾಂಧವ್ಯ. ಆ್ಯಂಡ್ ಕೃಷ್ಣನ್ ಬಗ್ಗೆ ನಾನು ಹೇಳಬೇಕು, ನಾನು ತುಂಬ ಅಡ್ಮೈರ್ ಮಾಡ್ತೀನಿ ಆ್ಯಂಡ್ ರೀಸೆಂಟ್ ಇನ್ಸ್ಪಿರೇಷನ್ ಕೂಡ ಅವಳು. ಯಾ ಡೆಫಿನೆಟ್ಲಿ, ವೈ ನಾಟ್? ಬಿಕಾಸ್ ಅಲ್ಲ ಅಂದರೆ ಅಲ್ಲ ಒಂದು ಹೇಳಲೇಬೇಕು ಅಂದರೆ ಅವರಿಂದ ಕಲಿಯೋದು ತುಂಬ ಇದೆ. ಲಾಂಗ್ ಟೈಮ್ ಡ್ಯೂ, ಈ ಸಕ್ಸಸ್ ಏನಿದೆಲ್ಲ ಲಾಂಗ್ ಟೈಮ್ ಡ್ಯೂ ಇತ್ತು. ಬಿಕಾಸ್ ಎಲ್ಲ ಇದ್ರೂ ಏನೋ ಒಂದು ಸರಿ ಹೋಗ್ತಾ ಇರಲಿಲ್ಲ. ಅಂದ್ರೆ ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಂದು ಸರಿಯಾದ ಒಂದು ಪ್ಲಾಟ್ಫಾರ್ಮ್ ಸಿಗಲ್ಲ ಕೆಲವೊಂದ್ಸಲ, ಒಂದು ಆರ್ಟಿಸ್ಟ್ಗೆ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ ಆಗಿರ್ಬೋದು, ಬಟ್ ಎಲ್ಲೂ ಧೈರ್ಯ ಕಳ್ಕೊಳ್ತಾರೆ, ತಾವೇ ಒಂದು ತಮ್ಮ ವೇದಿಕೆನ ಸೃಷ್ಟಿ ಮಾಡ್ಕೊಳ್ತಾರೆ. ಇವಾಗ ನಾನು ಕೃಷ್ಣಲೀಲ ಪ್ರೊಡ್ಯೂಸ್ ಮಾಡಿದ್ದು ಅದೇ ಒಂದು ವಿಷಯಕ್ಕೇನೆ. ನಂದು ಸೀರೀಸ್ ಆಫ್ ಲಾಕ್ ಮಾಡ್ಬೇಕಾದ್ರೆ ನನ್ನ ಸ್ಟ್ರೆಂತ್ ಆಸ್ ಎನ್ ಪರ್ಫಾರ್ಮರ್ ನಾನು ಹೆಂಗೆ ತೋರಿಸ್ಬೇಕು, ಯಾರು ದುಡ್ಡು ಹಾಕ್ತಾ ಇಲ್ಲ, ಬಜೆಟ್ ತರ್ತಾ ಇಲ್ಲ ಅಂತ ನಾನು ಪ್ರೊಡ್ಯೂಸ್ ಮಾಡಿದೆ. ಹೀ ನ್ಯೂ ಹಿಸ್ ಸ್ಟ್ರೆಂತ್, ಹೀ ಕ್ಯಾನ್ ಡೈರೆಕ್ಟ್ ಆಲ್ಸೋ, ಬಿಕಾಸ್ ಅವ್ರಿಗೆ ಆ ನಾಲೆಜ್ ಅನ್ನೋದಿತ್ತು. ಆ ಸ್ಕಿಲ್ಸ್ನ ಅವರೇ ತಂದರು, ಡೈರೆಕ್ಟ್ ಮಾಡಿದ್ರು, ಇವತ್ತು ಆ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ. ಸೊ ಎನಿಬಡಿ ವಿತ್ ದಟ್ ಕ್ಯಾಲಿಬರ್, ವಿತ್ ದಟ್ ಪೊಟೆನ್ಷಿಯಲ್ ಕೆಪಾಸಿಟಿ, ನಮ್ಮಲ್ಲಿ ನಮ್ಮಲ್ಲಿ ಸ್ಟಫ್ ಇದೆ ಅಂತ ನಮ್ಮ ಆನೆಸ್ಟಾಗಿ ಕಂಡುಕೊಂಡಾಗ ಮುಂದೆ ಬಂದು ನಿಲ್ಬೋದು ಅನ್ನೋದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಟುಡೇ ಕೃಷ್ಣ. ಸೊ ಆ್ಯಂಡ್ ರಿಯಲ್ ಲೈಫಲ್ಲಿ ಕೂಡ ಒಂದು ಚೂರು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಇರೋಂಥ ಒಂದು ವ್ಯಕ್ತಿ ನಾನು. ಇಷ್ಟು ವರ್ಷ ಇಷ್ಟು ಜನರಲ್ಲಿ ನಾನು ಕಂಡಂಥ ಕಲಾವಿದರಲ್ಲಿ ಯಾವುದು ಗಾಸಿಪ್ಸ್ ಇಲ್ಲ ಆ್ಯಂಡ್ ಜೆನ್ಯೂನ್ಲಿ ಎಲ್ಲೂ ಕೂಡ ಯಾರ ಹತ್ರ ಫ್ಲರ್ಟ್ ಮಾಡಿಲ್ಲ. ಅಲ್ಲ ಐ ನೋ ಇಸ್, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿಕಾಸ್ ನಾನು ವರ್ಕ್ ಮಾಡಿದ್ದೀನಿ ಜಾನ್ ಜಾನಿ ಜನಾರ್ದನ್ ಸಿನಿಮಾದಲ್ಲಿ. ವರ್ಕ್ ಮಾಡಿದಾಗ ಗೊತ್ತಾಗುತ್ತಲ್ಲ ಯಾರು ಎಂಥವ್ರು ಹೇಗೆ ಅಂತ. ಸಿ ಒಂದೇ ಫೇಕ್ ಮಾಡ್ಬೋದು, ಎರಡು ದಿನ ಫೇಕ್ ಮಾಡ್ಬೋದು. ಆಲ್ ಥ್ರೂ ದಿಸ್ ಸಿನಿಮಾ ಆ ಜರ್ನಿನಲ್ಲಿ ನಾನು ನೋಡಿದ್ದೆ ಹೌ ಜೆನ್ಯೂನ್ ಹಿ ಇಸ್ ಆ್ಯಂಡ್ ಟುಡೇ ಹಿ ಇಸ್ ದೇರ್ ವಾಟ್ ಹಿ ಡಿಸರ್ವ್ಸ್ ಎಸ್ ಎ ಚೀಫ್. ಸೊ ವೆರಿ ಹ್ಯಾಪಿ ಫಾರ್ ಹಿಮ್ ಆ್ಯಂಡ್ ದಿಲ್ ಪಸಂದ್ ಕೃಷ್ಣಗೋಸ್ಕರ ಆ್ಯಂಡ್ ಶಿವ್ ಅವ್ರಿಗೋಸ್ಕರ ಆ್ಯಂಡ್ ಪ್ರೊಡ್ಯೂಸರ್ ಸುಮಂತ್ ಅವ್ರಿಗೋಸ್ಕರ. ಇದು ನಾಣಿ ಸರ್ ತುಂಬ ಒಳ್ಳೆ ಮಾತು ಹೇಳಿದ್ರು, ಅವರು ಸದಾ ಒಬ್ಬ ಟೆಕ್ನಿಷಿಯನ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ತಾವು ನಿರ್ಮಾಪಕರಾಗಿ ಬೇರೆ ಒಬ್ಬ ಡೈರೆಕ್ಟ್ರಿಗೆ ಸಿನಿಮಾ ಮಾಡೋದಕ್ಕೆ ಮುಂದಾಗಿ. ಆ್ಯಂಡ್ ಇನ್ನು ನಮ್ಮ ಮೋಸ್ಟ್ ಗಾರ್ಜಿಯಸ್ ನಿಶ್ವಿಕಾ ಮತ್ತು ಮೇಘಾ ಅವರು, ಒಂದಿನ ನಿಮ್ಮ ಜೊತೆಗೂ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ. ಯು ವಿಲ್ ವರ್ಕ್ ಟು ಎಲ್ ದೆಫ್ ಜನ್ ಗೆ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ. ಯಾ ಈ ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ಇನ್ನೊಂದು ನಾನು ಕೇಳ್ಕೊಳ್ಳೋದು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವತ್ತು ಸಿನಿಮಾ ಪ್ರತಿಯೊಂದು ಪ್ರೇಕ್ಷಕರಿಗೆ ಕೂಡ ತುಂಬ ಏನಂತಾರೆ ಎಲ್ಲ ರೀತಿ ಎಲ್ಲ ಟೆಕ್ನಿಕಲ್ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಜನ. ಇವತ್ತು ಹೇಗೆ ಕ್ಯಾಮ್ರಾ ಅಂದರೆ ಸೆರೆ ಹಿಡಿತಾರೆ, ಹೇಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ವಾಟ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಎಲ್ಲ ಟೆಕ್ನಿಕಲಿಟೀಸ್ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಹೋಗ್ತಾ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಎಲ್ಲರೂ ವಿಮರ್ಶಕರಾಗ್ತಾ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ನನಗೆ ಕಾಡ್ತಾ ಇದೆ. ಇವಾಗ ಸಾಕಷ್ಟು ಜನ ಅಂದರೆ ರಂಗಾಯಣರಿಗೂ ಮತ್ತು ಒಂದು ತಂದೆ ಮಗನದು ಒಂದು ಬಾಂಧವ್ಯದ ಬಗ್ಗೆ ಹೇಳಿದ್ರು, ಆ ಒಂದು ವಿಷಯದ ಬಗ್ಗೆ. ಆ ಥರದ್ದೊಂದು ಕಂಟೆಂಟ್ ಅಂತ ಕಂಡಾಗ ಏನಾದರೂ ಒಂದು ಮಾನವೀಯತೆಗಾಗಲಿ ಅಥವಾ ಸೊಸೈಟಿಗೆ ಒಂದು ಕೊಡುಗೆ ಕೊಡುವಂಥ ವಿಷಯಗಳು ಸಿನಿಮಾನಲ್ಲಿ ಹಿಡ್ಕೊಂಡು ಏನಾದರೂ ಮಾಡ್ತಾ ಇದ್ದೀನಿ ಅಂದರೆ ಆ ವಿಷಯನ ಗಮನಿಸಿ ಅದನ್ನು ಬೆಳೆಸ್ಕೊಂಡು ಅದನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾನ ಬರೀ ಪ್ರೇಕ್ಷಕರಾಗಿ ನೋಡಿ, ವಿಮರ್ಶಕರಾಗಿ ನೋಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ದಿಲ್ ಪಸಂದ್ ಸಿನಿಮಾ ಎಲ್ಲರೂ ಮನಸ್ಸಿಗೂ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಕೂಡ ಇದೆ. 11th November ಸಿನಿಮಾ ರಿಲೀಸ್ ಆಗ್ತಾ ಇದೆ. ನನ್ನ ಬೆಸ್ಟ್ ವಿಶಸ್ ಕೂಡ, ದೋ ಐ ಆಮ್ ಅ ಪಾರ್ಟ್ ಆಫ್ ದಿ ಸಿನಿಮಾ ಆ್ಯಂಡ್ ಐ ನೀಡ್ ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ಈ ಸಿನಿಮಾ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹೌ ಸ್ವೀಟ್, ಸಚ್ ಅ ನೈಸ್ ಥಿಂಗ್ ಟು ಸೇ. ಎಲ್ಲರೂ ಪ್ರೇಕ್ಷಕರಾಗಿ ಸಿನಿಮಾಗಳನ್ನ ಎಂಜಾಯ್ ಮಾಡಬೇಕು. ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.